ನೋಡಿ ನವರಾತ್ರಿಯಲ್ಲಿ ಮಹಾ ಯಜ್ಞ ನಡೆದಿದೆ ನಿರಂತರ ಐದು ದಿನಗಳ ಮಹಾದಾಳಿಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ ಕೊನೆಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆಗಿದೆ ನವರಾತ್ರಿಯಲ್ಲಿ ನಡೆದಿರೋದು ಮೋದಿಯ ಮಹಾಯಜ್ಞ ಯುಎಪಿಎ ನ ಅಡಿಯಲ್ಲಿ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಈ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಯಾರು ನಡೆಸ್ತಾರೆ ಸೊ ಆ ದೇಶ ವಿರೋಧಿ ಪಿ ಎಫ್ ಐ ಅನ್ನ ಈಗ ಆ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಿರೋದು ಪಿ ಎಫ್ ಐ ಉಗ್ರ ಸಂಘಟನೆ ಎಂದು ಅಧಿಕೃತ ಮುದ್ರೆ ಹೊತ್ತಿದೆ ಕೇಂದ್ರ ಪಿ ಎಫ್ ಐ ಸೇರಿದಂತೆ ಇನ್ನುಳಿದ ಎಂಟು ಸಂಘಟನೆಗಳನ್ನ ಕೂಡ ಈ ಉಗ್ರ ಸಂಘಟನೆ ಎಂದು ಸೀಲ್ ಹೊಡೆದಿದೆ ಹಾಗಾದ್ರೆ ಯಾವೆಲ್ಲ ಸಂಘಟನೆಗಳು ಬ್ಯಾನ್ ಆಗಿದೆ ಈ ಪಿ ಎಫ್ ಐ ಜೊತೆಗೆ ತಾವು ಗಮನಿಸ್ತಾ ಇದ್ದೀರಿ ಈ ಪಿ ಎಫ್ ಐ ಸೇರಿದಂತೆ ಸಹವರ್ತಿಗಳು ಅಥವಾ ಅದರ ಜೊತೆಗೆ ಯಾರೆಲ್ಲ ಕೈ ಜೋಡಿಸಿದ್ರು ಆ ರೀತಿಯಾಗಿ ಆರ್ ಐ ಎಫ್ ಅಂದ್ರೆ ರೆಹಬ್ ಇಂಡಿಯಾ ಫೌಂಡೇಶನ್ ಸೊ ಈ ಸಂಘಟನೆ ಕೂಡ ಈಗ ಬ್ಯಾನ್ ಆಗಿರೋದು ಸೊ ಬ್ಯಾನ್ ಆಗಿರೋ ಹಿನ್ನೆಲೆಗಳನ್ನ ನಾವು ಹೇಳ್ತಾ ಇದ್ವಿ ಯಾವ ರೀಸನ್ಗೆ ಅಂತ ಹೇಳಿ ಆ ನಂತರ ಸಿ ಎಫ್ ಐ ಅಂದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸೊ ರಾಜ್ಯದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಇದ್ರು ಈ ಹಿಂದೆ ಕೂಡ ಈ ಎಫ್ ಐ ಕೇಳಿ ಬರ್ತಾ ಇತ್ತು ಈ ಹಿಜಾಬ್ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಿ ಎಫ್ ಐ ಕೇಳಿ ಬರ್ತಾ ಇತ್ತು ಇನ್ನು ಐ ಸಿ ಸಿ ಆಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್ ಇವೆಲ್ಲ ಕೂಡ ಪಿ ಎಫ್ ಐ ಸಂಘಟನೆಗಳ ಜತೆಗೆ ಬ್ಯಾನ್ ಆಗಿರುವಂತಹ ಸಂಘಟನೆಗಳು ಇನ್ನು ಎನ್ ಸಿ ಒ ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಅಂತ ಹೇಳಿ ಇದು ಕೂಡ ಬಾನ್ ಆಗಿರುವಂತಹ ಒಂದು ಸಂಘಟನೆ ಎಂಟು ಸಂಘಟನೆಗಳು ಇದೀಗ ಬ್ಯಾನ್ ಆಗಿರೋದು ನ್ಯಾಷನಲ್ ವುಮೆನ್ಸ್ ಫ್ರಂಟ್ ಅಂಡ್ ಜೂನಿಯರ್ ಫ್ರಂಟ್ ಸೊ ಈ ಒಂದು ಸಂಘಟನೆ ಕೂಡ ಈಗ ಅಧಿಕೃತವಾಗಿ ಇದಕ್ಕೂ ಕೂಡ ನಿಷೇಧಾಜ್ಞೆಯ ಸೀಲ್ ಬಿದ್ದಿದೆ ಎಂಪವರ್ ಇಂಡಿಯಾ ಫೌಂಡೇಶನ್ ಮತ್ತು ರೀಹಾಬ್ ಫೌಂಡೇಶನ್ ಬ್ಯಾನ್ ಆಗಿರೋದು ಸೊ ಇವೆಲ್ಲ ಕೂಡ ಈ ಪಿ ಎಫ್ ಐನ ಜೊತೆ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಂತಹ ಸಂಘಟನೆಗಳು ಬನ್ನಿ ಇದೆಲ್ಲ ವಿಚಾರಗಳಿಗೆ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್ ನಿಜಕ್ಕೂ ಈ ಒಂದು ರೀತಿ ಈ ಉಗ್ರ ಸಂಘಟನೆಗಳಿಗೆ ಕೊನೆ ಮೊಳೆ ಹೊಡೆಯುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಸೊ ಏನ್ ಹೇಳ್ತೀರಿ ಈ ವಿಚಾರದಲ್ಲಿ ಶ್ರುತಿ ಕೊನೆ ಮಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವುಗಳನ್ನು ನಿಗ್ರಹಿಸುವಂಥ ನಿಟ್ಟಿನಲ್ಲಿ ಹದ್ದು ಬಸ್ತಿನಲ್ಲಿ ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಒಂದು ದಿಟ್ಟ ನಿಲುವು ಅಂತಲೇ ಹೇಳ್ಬೋದು ಯಾಕೆಂದರೆ ಪಿ ಎಫ್ ಐ ರೀತಿಯಾದಂತಹ ಅನೇಕ ಸಂಘಟನೆಗಳನ್ನು ಈ ಹಿಂದೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಪಿ ಪಿ ಎಫ್ ಐ ಮೊದಲಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾದಂತಹ ಹಲವಾರು ಸಂಘಟನೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು ಅದರದೇ ಭಾಗವಾಗಿ ಈಗ ಪಿ ಎಫ್ ಐ ಕೂಡ ಬ್ಯಾನ್ ಆಗಿರುವಂತದ್ದು ಆದರೆ ಪಿ ಎಫ್ ಐ ಯಾಕೆ ವಿಶೇಷ ಅಂದ್ರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಪಿ ಎಫ್ ಐ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ವಾದ ಇತ್ತು ಆದ್ರೆ ಕೇಂದ್ರ ಸರ್ಕಾರ ಅದನ್ನ ಮಾಡಿರಲಿಲ್ಲ ಈ ಹಿಂದೆ ಹಿಂದೂ ಹಿಂದೂ ಧಾರ್ಮಿಕ ಮುಖಂಡರ ಹತ್ಯೆಗಳಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಕೋಮು ಸಂಘರ್ಷಗಳಾದಂತಹ ಸಂದರ್ಭದಲ್ಲಿ ಅದರಲ್ಲಿ ಪರೋಕ್ಷವಾಗಿ ಪಿ ಎಫ್ ಐ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದಾಗ್ಯೂ ಕೂಡ ಅದನ್ನ ಬ್ಯಾನ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗ್ತಾ ಇತ್ತು ದಾಖಲೆಗಳ ಕೊರತೆ ಆಗ್ತಾ ಇತ್ತು ಮತ್ತೆ ಏಕಾಏಕಿ ಅದನ್ನ ಏನು ಬ್ಯಾನ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಸಮಯಾವಕಾಶವನ್ನು ತೆಗೆದುಕೊಂಡು ಕೂಡ ಎಲ್ಲಾ ಆಯಾಮದಲ್ಲೂ ಕೂಡ ದಾಖಲೆಗಳನ್ನು ಸಂಗ್ರಹಿಸಿ ಪೂರಕವಾದಂಥ ಸಾಕ್ಷ್ಯಗಳನ್ನು ಕಲೆ ಹಾಕಿ ಇವತ್ತು ಅಂತಿಮವಾಗಿ ಪಿ ಪಿ ಎಫ್ ಐನ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡಿದೆ ಇವತ್ತಿನ ಗೃಹ ಇಲಾಖೆ ಆದೇಶದಲ್ಲಿ ಕೂಡ ನಾವು ಯಾವ ಆಧಾರದ ಮೇಲೆ ಈ ಒಂದು ಸಂಘಟನೆಯನ್ನು ಮತ್ತೆ ಇದರ ಸಹವರ್ತಿ ಎಂಟು ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವ್ರು ಒಂದೊಂದಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಬಹಳ ಪ್ರಮುಖವಾದಂಥ ರೀಸನ್ ಏನು ಅಂದ್ರೆ ನಾವು ಮೂರ್ನಾಲ್ಕು ದಿನಗಳ ಹಿಂದೆ ನೋಡಿದ್ವಿ ಇಡೀ ಒಂದು ದಾಳಿಯನ್ನ ಮಾಡಿತ್ತು ಈ ದಾಳಿಯಾದಂಥ ಸಂದರ್ಭದಲ್ಲಿ ಒಂದು ಏನು ಮಹತ್ವದ ಅಂಶ ಬೆಳಕಿಗೆ ಬಂದಿರುವಂತದ್ದು ಸುಮಾರು ಇನ್ನೂರ ಎಪ್ಪತ್ತಾರು ಕೋಟಿಯಷ್ಟು ಹಣ ಪಿ ಎಫ್ ಐಗೆ ಸಂಗ್ರಹ ಆಗಿರುವಂತದ್ದು ಅದು ದೇಣಿಗೆ ರೂಪದಲ್ಲಿ ಬಂದಿದೆ ಮತ್ತೆ ಬೇರೆ ಬೇರೆ ಏನು ಮೂಲಗಳಿಂದಲೂ ಕೂಡ ಅದಕ್ಕೆ ಬಂದಿದೆ ಭಾರತದಲ್ಲಿ ಅದಕ್ಕೆ ದೇಣಿಗೆಗಳ ರೂಪದಲ್ಲಿ ಬಂದರೆ ಬೇರೆ ಬೇರೆ ದೇಶಗಳಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದಲೂ ಕೂಡ ಪಿ ಎಫ್ ಐಗೆ ಹಣ ವರ್ಗಾವಣೆ ಆಗ್ತಾ ಇದೆ ಆದ್ರೆ ಈ ಹಣದ ಮೂಲ ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ ಮತ್ತೆ ದಾಳಿ ಸಂದರ್ಭದಲ್ಲೂ ಕೂಡ ಕೂಡ ಈ ಯಾರು ಮಾಡ್ತಾ ಅವರು ಉತ್ತರವನ್ನು ಕೊಟ್ಟಿಲ್ಲ ಹೀಗಾಗಿ ಅಕ್ರಮ ಹಣ ವರ್ಗಾವಣೆಯ ಕಾಯ್ದೆಯ ಅಡಿಯಲ್ಲಿ ಈಗ ಪಿ ಎಫ್ ಐ ವಿರುದ್ಧ ದಾಖಲಿಸಿಕೊಂಡು ಇಡಿ ತನಿಖೆಯನ್ನು ಇದೆ ಹೀಗಾಗಿ ಇಡಿ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಎರಡ್ ನೂರ ಎಪ್ಪತ್ತಾರು ಕೋಟಿಯಷ್ಟು ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪವನ್ನು ಆರಂಭದಲ್ಲಿ ಮಾಡಿದೆ ಇದು ಒಂದು ಅಂಶವನ್ನ ಇಟ್ಕೊಂಡಿದೆ ಇದರ ಜೊತೆಗೆ ಎನ್ಐಎ ಕೂಡ ತನ್ನ ತನಿಖೆಯನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಅಂಶ ಸಿಕ್ಕಿರುವಂತದ್ದು ಹೀಗೆ ಬರುವಂಥ ಅನಧಿಕೃತ ಹಣ ಏನಿದೆ ಇದನ್ನ ಇಟ್ಟುಕೊಂಡು ಪಿ ಎಫ್ ಐ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕೋಮು ಸಂಘರ್ಷ ಚಟುವಟಿಕೆಗಳಿಗೆ ಅದನ್ನು ಬಳಕೆ ಮಾಡ್ತಾ ಇದೆ ಮತ್ತೆ ಮೂಲಭೂತವಾದ ಯುವಕರು ಯಾರಿರ್ತಾರೆ ಅವರ ಬ್ರೈನ್ ವಾಶ್ ಮಾಡಲಿಕ್ಕೆ ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡಲಿಕ್ಕೆ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಖರೀದಿ ಕೊಡಲಿಕ್ಕೆ ಈ ರೀತಿಯಾದಂಥ ಹಣಗಳನ್ನು ಬಳಕೆ ಮಾಡಿಕೊಳ್ಳಿದೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದೆ ಇದ್ರ ಜೊತೆಗೆ ಈ ಹಿಂದೆ ಕರ್ನಾಟಕ ಕೇರಳ ಮತ್ತೆ ಬೇರೆ ಬೇರೆ ಗಡಿ ಪ್ರದೇಶಗಳಲ್ಲಿ ಆಗಿರುವಂತಹ ಹಿಂದೂ ಧಾರ್ಮಿಕ ಹತ್ಯೆಗಳೇನಿದಾವೆ ಆ ಹತ್ಯೆಗಳನ್ನು ಕೂಡ ಉಲ್ಲೇಖಿಸಿದರೆ ಕರ್ನಾಟಕದ ಮೂರು ಪ್ರಕರಣಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇತ್ತೀಚೆಗೆ ಪ್ರವೀಣ್ ನೆಟ್ಟಾರು ಪ್ರಕರಣವನ್ನು ಕೂಡ ಗೃಹ ಇಲಾಖೆ ಮಾಡಿದೆ ಇದರ ಹಿಂದೆ ಪಿ ಎಫ್ ಐ ಪಾತ್ರವೂ ಇದೆ ಆರಂಭಿಕ ದಾಖಲೆಗಳಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಹೆಚ್ಚು ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಬ್ಯಾನ್ ಮಾಡುವಂತದ್ದು ಸೂಕ್ತ ಇದರಿಂದ ದೇಶದ ಏಕತೆ ಭದ್ರತೆಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುವಂತಹ ಸಾಧ್ಯತೆಗಳಿದಾವೆ ಹೀಗಾಗಿ ನಾವು ಈ ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಮೂಲಕ ಮುಂದಿನ ಐದು ವರ್ಷಗಳ ಕಾಲ ಬ್ಯಾನ್ ಮಾಡೋ ಮೂಲಕ ಪಿಎಫ್ಐನ ಎಲ್ಲ ಚಟುವಟಿಕೆಗಳನ್ನ ನಿರ್ಬಂಧಿಸುವಂತ ಕೆಲಸವನ್ನು ಗೃಹ ಇಲಾಖೆ ಮಾಡಿದೆ ಶ್ರುತಿ ಎಸ್ಬೀರ್ ಡೀಟೈಲ್ ಮಾಹಿತಿಗೆ